अमृतवर्षिणी धरणी जीवधारे अमृतवर्षिणी। वर्षा ಏನ್ ಆಗ್ತಿದೆ ಅಲ್ಲಿ? ಅನ್ಸೂಯರ್ ಬಂದಿದ್ರಾ? ಬರೋದಾ? ಬಂದು ಶಕುಂತಲಾ ದೇವಿಗೆ ಕೋಮಲ್ಗೆ ಎಲ್ಲರಿಗೂ ಸೇರಿಸಿ ಕ್ಯಾಕರ್ ಸುಗ್ದು ಮದುವೆ ಕ್ಯಾನ್ಸಲ್ ಮಾಡಿಬಿಟ್ಟುದ್ರು। ಹೌದಾ? ಅಯ್ಯೋ 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 ಎಂತ ಸಂತೋಷದ ವಿಷಯ ಹೇಳಿ। ಈ ಟೈಮ್ ಅಲ್ಲಿ ಆ ಶಕುಂತಲಾ ದೇವಿನ ನೋಡಕ್ಕೆ ನಾನು ಅಲ್ಲಿ ಇರಬೇಕಾಗಿತ್ತು। ಇರ್ಲಿ ಬಿಡಮ್ಮ, ಇಲ್ಲಿ ನಿನ್ನ ಪರವಾಗಿ ನಾನು ಇಲ್ವಾ? वर्ष अल्ली नडीतो अंत स्वल्प डीटेल है। नोड़िया यशोदन एद्राक्रे ऐन आगते अंत शकुंतला देवी गोत्तागिरबे। अय्यो इदेल्ल नम्म केलस अंत अवरु यारिगू गोत्तिल्लम्म। इन्मेल गोत्तमाडिस्तीनि बिडे। इष्ट दिन मर्यादे प्रतिष्ठे अंत निन काट कोड्तिद्लल्ल, ईग ईग केळ्तीनि निन्न मगळिगे एन् माड्तीया, एन् शिक्षे कोड्तीया अंत। अष्टे अल्ल, अवत्तु एंगेज्मेंट दिन नीनोंदु सण्ण रिंग् कळ्दाकिद्दक्के निन्नत्र इरोो की बंच्न वापस् तगोंडु अवमान माडिद्लल्ल। ಈಗ ನೋಡು ಮತ್ತೆ ಆ ಕೀ ಬಂಚನ ನಿನ್ನ ಕೈಗೆ ಬರೋ ಹಾಗೆ ಮಾಡ್ತೀನಿ। ಅಮ್ಮ ಈಗ ವಿಷಯ ಎಲ್ಲ ಗೊತ್ತಾಗಿದೆಯಲ್ಲ, ಆ ಶಕುಂತಲಾ ದೇವಿ ಏನು ಮಾಡಬಹುದು? ಅಯ್ಯೋ ಅವಳು ಏನು ಮಾಡ್ಕೊಂಡು ಹಾಳಾಗೋದ್ರೆ ನಮಗೇನು? ಒಟ್ಟಿನಲ್ಲಿ ಇನ್ ಮುಂದೆ ಅವಳು ನಿನ್ನ ವಿಷಯಕ್ಕೆ ಖಂಡಿತ ತಲೆ ಹಾಕಲ್ಲ। ವರ್ಷ ಆ ಮನೆಯಲ್ಲಿ ನೀನು ನಿನಗೆ ಇಷ್ಟ ಬಂದಾಗಿರಬಹುದು, ಅಷ್ಟೇ ಅಲ್ಲ ಇದು ಆರಂಭ ಮಾತ್ರ। ಇನ್ ಮುಂದೆ ನೋಡ್ತಾ ಇರೋ ಎಂತೆಂತ ನಾಟಕ ನಡೆಯುತ್ತೆ ಅಂತ। ಏನು ಮಾಡ್ತೀಯಮ್ಮ? ಅದನ್ನ ಆಮೇಲೆ ಹೇಳ್ತೀನಿ, ಈಗ ನೀನು ಹೋಗಿ ಅವರ ದುಃಖದಲ್ಲಿ ಭಾಗಿಯಾಗೋ ತರ ನಾಟಕ ಮಾಡು। ನಿನ್ನ ಅತ್ತೆ ನಿನ್ನ ಗಂಡನ ವಿಶ್ವಾಸ ಗಳಿಸಕ್ಕೆ ಇದು ಸರಿಯಾದ ಸಮಯ। ಸರಿಮ್ಮ, ಹಾಗೆ ಮಾಡ್ತೀನಿ, ಬೈ। ನೋಡ್ತೀಯಾ ಶಕುಂತಲಾ ದೇವಿ, ನಿನ್ನ ಅಹಂಕಾರಕ್ಕೆ ಎಂತ ಪೆಟ್ಟು ಕೊಟ್ಟೆ ಅಂತ। ಇಷ್ಟೇ ಅಲ್ಲ, ಇನ್ ಮುಂದೆ ಇದೆ ಅದನ್ನ ಅನುಭವಿಸೋದಿಕ್ಕೆ ನೀನು ರೆಡಿಯಾಗಿರು। ಯಾಕಡ ಹೀಗೆಲ್ಲ ಆಯ್ತು? ನಾವ್ ಯಾರ್ಗೆ ಮೋಸ ಮಾಡಿದ್ವಿ ಹೇಳು? ಇರೋ ಒಬ್ಳೆ ಮಗಳ ಮದುವೆ ಬಗ್ಗೆ, ಅವಳ ಜೀವನದ ಬಗ್ಗೆ ಎಷ್ಟೆಲ್ಲ ಕನಸುಗಳನ್ನು ಕಟ್ಕೊಂಡಿದ್ವಿ, ಎಲ್ಲ ಹಾಳಾಗೋಯ್ತು। ಯಾಕಣ್ಣ ಅವಳು ಹೀಗೆ ಮಾಡಿದ್ಲು? ಶ್ರೀಕಾಂತ್, ಈಗ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಸಮಯ ಅಲ್ಲ, ಸಮಾಧಾನ ಮಾಡ್ಕೊ। ನೋಡು, ನಿನಗೆ ಎಷ್ಟು ದುಃಖ ಇದೆಯೋ ಅಷ್ಟೇ ದುಃಖ ನನಗೂ ಇದೆ। ಹಾಗಂತ ನಾವು ಮನೆ ಗಂಡಸ್ರಿಗಳ ತಕ್ಕ ಕೂತ್ರೆ ಅಮ್ಮನಿಗೆ ಶಕುಂತಲಾಗೆ ಶಾಂತಲಾಗೆ ಮಕ್ಕಳು ಏನೇ ಸಮಾಧಾನ ಮಾಡೋದು? ಹೇಗಣ್ಣ ಧೈರ್ಯ ತಗೊಳ್ಳಿ, ಇದು ಮರ್ಯಾದೆ ಪ್ರಶ್ನೆ, ಕಷ್ಟಗಳು ಬಂದ್ರೆ ಹೇಗಾದರೂ ಎದುರಿಸಬಹುದು। ಆದರೆ ಈ ಅವಮಾನಗಳನ್ನ ಅಪಮಾನಗಳನ್ನ ಹೇಗಣ್ಣ ಎದುರಿಸೋದು? ಈ ದೇಸಾಯಿ ಮಂತನ ಒಬ್ಬಳು ಹೆಣ್ಣು ಮಗಳು ಈ ರೀತಿ ಮಾಡ್ಕೊಂಡ್ಲು ಅಂತ ನಾಲ್ಕು ಜನ ಮಾತಾಡ್ಕೊಂಡ್ರೆ ಅದನ್ನ ಹೇಗಣ್ಣ ಎದುರಿಸ್ಲಿ? ಹೇಗಣ್ಣ ಎದುರಿಸ್ಲಿ? ನೋಡಿ ಕೋಮಲ್ ಮದುವೆ ವಿಷಯದಲ್ಲಿ ನಮ್ಮೆಲ್ಲರಿಗಿಂತ ಜಾಸ್ತಿ ಕನಸುಗಳನ್ನ ಕಟ್ಕೊಂಡಿದ್ದು ಶಕುಂತಲಾ। ಯಾವಾಗಲೂ
ಮನೆತನದ ಗೌರವ ಪ್ರತಿಷ್ಠೆ ಅಂತ ಮಾತಾಡ್ತಾ ಇದ್ಲು ಈಕಿದನ್ನೆಲ್ಲ ಹೇಗೆ ಸಹಿಸ್ಕೊಂತಾಳೋ ನನಗೆ ಅವಳದೆ ಭಯ ಆಗ್ತಾ ಇದೆ ಅಂತದ್ರಲ್ಲಿ ನೀವು ಈಗ ಅಳ್ತಾ ಕೂತ್ಕೊಂಡ್ರೆ ಅವಳಿಗೆ ಸಮಾಧಾನ ಹೇಳೋರು ಯಾರು ನಿಜ ಶಾಂತಲ ನೋಡು ಶಕುಂತಲ ಒಬ್ಬಳೇ ಇದ್ದಾಳೆ ನೀನು ಅವಳ ಜೊತೆ ಇರು ನಾನು ಇವನಿಗೆ ಸಮಾಧಾನ ಮಾಡ್ತೀನಿ ಇಲ್ಲಣ್ಣ ನಾನು ಕೋಮಲ್ ಹತ್ರ ಮಾತಾಡೋವರೆಗೂ ನನಗೆ ಸಮಾಧಾನ ಆಗೋದಿಲ್ಲ ಅಣ್ಣ ನಾನು ಅವಳನ್ನ ಕೇಳಬೇಕು ಯಾಕೆ ನಮಗೆ ಈ ರೀತಿ ಅನ್ಯಾಯ ಮಾಡಿದೆ ನಮ್ಮ ಮನೆತನದ ಮರ್ಯಾದೆ ಹೋಗೋ ಅಂತ ಕೆಲಸ ಯಾಕೆ ಮಾಡಿದೆ ಅಂತ ನಾನು ಅವಳನ್ನ ಕೇಳಬೇಕು ನೀನು ಅಂದಿಯಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಸಮಯ ಅಲ್ಲ ಇದು ಅಂತ ನಾನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಳ್ಳಬೇಕು ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ ಅಣ್ಣ ಸಮಾಧಾನ ಇಲ್ಲ ಶಿಕಾಂತ್ ದುಡುಕಬೇಡ ನನ್ನ ಮಾತು ಕೇಳೋ ಇಲ್ಲ ಅಣ್ಣ ಇಲ್ಲಿವರೆಗೂ ಸುಮ್ಮನೆ ಇದ್ದು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಇನ್ನು ನಾನು ಸುಮ್ಮನೆ ಇದ್ದರೆ ನಾನು ಬದುಕಿದ್ದು ಸತ್ತ ಹಾಗೇನೆ ಇಷ್ಟು ದಿನ ನಾನು ಮಾಡಿದ ತಪ್ಪುಗಳನ್ನ ಈಗಿಂದಾನೇ ಸರಿ ಮಾಡ್ಕೊಳ್ತೀನಿ ನಾನು ತಡಿಬೇಡ ಅಣ್ಣ ತಡಿಬೇಡ ಶಿಕಾಂತ್ ಶಿಕಾಂತ್ ರೀ ಹೋಗೋರ ತಡಿ ಕೋಪಕ್ಕೆ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಕಷ್ಟ ಹೋಗಿ ಈಗ ನೀನು ದುಡುಕಿ ಇವಳನ್ನ ದಂಡಿಸಿದ್ರೆ ಅನಾಹುತ ಆಗುತ್ತೆ ಸುಮ್ಮನೆ ಚಿಕ್ಕಪ್ಪ ನಾನು ಎಲ್ಲ ಸರಿ ಮಾಡ್ತೀನಿ ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ ನಾವು ತುಂಬ ಪ್ರೀತಿಸೋರು ಏನಾದರೂ ತಪ್ಪು ಮಾಡಿಬಿಟ್ರೆ ಕೋಪ ಬರಲ್ಲ ಕಣೋ ನೋವಾಗುತ್ತೆ ಕೋಪ ಬಂದರೆ ಹೊಡೆದು ಹೊಡೆದು ಹೇಗಾದರೂ ಸಮಾಧಾನ ಮಾಡ್ಕೊಂಬಿಡ್ಬೋದು ಆದರೆ ನೋವಾದರೆ ಅದನ್ನ ಸಹಿಸಿಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಕಣೋ ಇಷ್ಟು ವರ್ಷಗಳು ಈ ಕೈಗಳನ್ನ ಇವಳನ್ನ ಎತ್ತಿ ಆಡಿಸೋದಕ್ಕೆ ಮುದ್ದಾಡೋದಕ್ಕೆ ಬಳಸಿದೀನಿ ಕಣೋ ಅಂತಾದ್ರಲ್ಲಿ ಈಗ ಈ ಕೈಗಳನ್ನ ಇವಳನ್ನ ಹೊಡೆಯೋದಕ್ಕೆ ಬಳಸ್ತೀನಿ ಒಂದು ವೇಳೆ ನೀನು ಹಾಗೆ ಅನ್ಕೊಂಡ್ರು ಈ ಕೈಗಳಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಕಣೋ ಅಷ್ಟೊಂದು ಶಕ್ತಿ ಇಲ್ಲ ಕೋಮಲ್ ಇಷ್ಟು ವರ್ಷದಲ್ಲಿ ನೀನು ಯಾವತ್ತೂ ಹೊಡೆದಿಲ್ಲ ಬೈದಿಲ್ಲ ಯಾವುದೇ ವಿಷಯದಲ್ಲೂ ನಿನ್ನ ಮನಸ್ಸಿಗೆ ಒಂದು ಚೂರು ನೋವಾಗಬಾರದು ಅನ್ನೋ ಹಾಗೆ ಪ್ರೀತಿಯಿಂದ ನೋಡಿಕೊಂಡೆ ನಿನ್ನನ್ನು ಒಂದು ಒಳ್ಳೆ ಮನೆತನಕ್ಕೆ ಮದುವೆ ಮಾಡಿಕೊಡ್ಬೇಕು ಅಲ್ಲಿ ನೀನು ಸಂತೋಷವಾಗಿರೋದನ್ನು ನಾವು ಕಣ್ಣಾರೆ ನೋಡಬೇಕು ಅಂತ ತುಂಬ ಆಸೆ ಪಟ್ವಿ ಆದರೆ ನೀನು ಅದಕ್ಕೆ ಬೆಲೆನೇ ಕೊಡಲಿಲ್ವಲ್ಲಮ್ಮ ಯಾಕೆ ಹೀಗೆ ಮಾಡಿದೆ ಮಗಳೇ ಹೇಳು ಮಗಳೇ ಹೇಳು ಚಿಕ್ಕಪ್ಪ ಸಮಾಧಾನ ಮಾಡ್ಕೊಳ್ಳಿ ದೊಡ್ಡವ್ರು ನೀವೇ ಹೇಗೆ ಧೈರ್ಯ ಕಳ್ಕೊಂಡ್ರೆ ನಾವು ಏನು ಮಾಡ್ಬೇಕು ಹೇಳಿ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಹೇಗೋ ಸಮಾಧಾನ ಮಾಡ್ಕೊಳ್ಳಿ ಈಗ ಈ ವಿಷಯ ಹೊರಗಿನವ್ರಿಗೆ ಗೊತ್ತಾದರೆ ದೇಸಾಯಿ ಮನೆತಂದು ಹುಡುಗಿ ಹೀಗೆ ಮಾಡ್ಕೊಂಡ್ಳು ಅದಕ್ಕೋಸ್ಕರನೇ ಮದುವೆ ನಿಂತೋಯ್ತು ಅಂತ ಆಡ್ಕೊಂಡು ನಗ್ತಾರೆ ಈ ಅವಮಾನ ಸಹಿಸ್ಕೊಳ್ಳೋದಕ್ಕ ನಮ್ಮ ಮಕ್ಕಳಿಗೆ ಜನ್ಮ ಕೊಡೋದು ಶ್ರೀಕಾಂತ್ ನಾವೆಲ್ಲ ಇದ್ದೀವಪ್ಪ ಈ ಸಮಸ್ಯೆಗೆ ಏನು ಪರಿಹಾರ ಅಂತ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಸ್ವಲ್ಪ ಧೈರ್ಯವಾಗಿರು ನೋಡು ನೀನು ಇಲ್ಲೇ ಇದ್ರೆ ನಿನ್ನ ದುಃಖ ಇನ್ನೂ ಹೆಚ್ಚಾಗತ್ತೆ ಅವಳನ್ನ ಸ್ವಲ್ಪ ಹೊತ್ತು ಅವಳ ಪಾಡಿಗೆ ಬಿಟ್ಬಿಡು ಬಾ ಅವ್ರಿಗೆ ಬಾರು
ಬಾ. ನೋಡ್ದಿಯ ಕೋಮಲ್, ನಿನ್ನ ಮದುವೆ ಸಂಭ್ರಮದಲ್ಲಿರ್ಬೇಕಾಗಿದ್ದಿ ಮನೆ ಈಗ ಹೇಗಾಗಿದೆ ಅಂತ? ನಿನ್ನ ಮದುವೆ ಬಗ್ಗೆ, ನಿನ್ನ ಭವಿಷ್ಯದ ಬಗ್ಗೆ ನಾವೆಲ್ಲ ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿದ್ವಿ, ಎಲ್ಲ ಹಾಳಾಗೋಯ್ತು. ದೊಡ್ಡಮ್ಮ, ಅದು ನೀನೇನು ಮಾತಾಡ್ಬೇಡ. ನೀನು ಕೊಡೋ ಯಾವ ಕಾರಣನೂ ಹೋಗಿರೋ ಮರ್ಯಾದೆ ವಾಪಸ್ ತಂದ್ಕೊಡಲ್ಲ. ನೀನ್ ಮಾಡಿದ ಸರಿನಾ ಅಂತ ಯೋಚನೆ ಮಾಡಿ ನೋಡು. ಕೋಮಲ್, ಸಮಾಧಾನ ಮಾಡ್ಕೋ ನೋಡು. ಎಲ್ಲರೂ ತುಂಬ ದುಃಖದಲ್ಲಿದ್ದಾರೆ, ಅದಕ್ಕೆ ಯಾರು ಏನೇ ಮಾತಾಡಿದ್ರು ನೀನು ತಪ್ಪು ನಿರ್ಧಾರಗಳನ್ನ ತಗೊಳ್ಳೋ ಯೋಚನೆ ಮಾಡಬೇಡ. ಎಲ್ಲ ಸರಿ ಹೋಗುತ್ತೆ, ಸಮಾಧಾನ ಮಾಡ್ಕೋ. ನೀವೇ ಹೀಗೆ ಧೈರ್ಯ ಕೆಟ್ಕೂತ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು? ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ ಪ್ಲೀಸ್. ಏನು ಅಂತ ಸಮಾಧಾನ ಮಾಡಿಕೊಳ್ಳಿ? ನಾನು ಎಲ್ಲೂ ತಲೆ ಎತ್ಕೊಂಡು ಓಡಾಡದೇ ಇರೋ ಹಾಗೆ ಮಾಡಿಬಿಟ್ಟಿದ್ದಾಳೆ. ಯಾಕೆ ಹೀಗೆ ಮಾಡಿಬಿಟ್ಲು ವಿಜಯ್? ಅವಳ ವಿಷಯದಲ್ಲಿ ನಾನೇ ಏನಾದರೂ ತಪ್ಪು ಮಾಡಿಬಿಟ್ನ? ಒಬ್ಬ ತಾಯಿಯಾಗಿ ನನ್ನ ಜವಾಬ್ದಾರಿನ ನಾನು ಸರಿಯಾಗಿ ನಿಭಾಯಿಸ್ಲಿಲ್ವಾ? ಅಮ್ಮ, ನೀವು ಯಾಕೆ ಹಾಗೆ ಅನ್ಕೊಳ್ತೀರಾ? ನಾವು ನಿಮ್ಮ ಮಕ್ಕಳಾಗಿ ಹುಟ್ಟೋದಕ್ಕೆ ಬೆಳೆಯೋದಕ್ಕೆ ಪುಣ್ಯ ಮಾಡಿದ್ವಿ, ಖಂಡಿತ ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ಹಾಗೆಂತ ನೀನಂತಿ? ಆದರೆ ಸಮಾಜ ಶಕುಂತಲಾ ದೇವಿ ತನ್ನ ಸ್ವಂತ ಮಗಳನ್ನೇ ಸರಿಯಾಗಿ ಬೆಳೆಸಲಿಲ್ಲ ಅಂತ ನನ್ನನ್ನು ತಾನೇ ದೂಷಿಸ್ತಾರೆ. ಇಷ್ಟು ದಿನ ನಿನ್ನ ಸಾಧನೆ ನೋಡಿ, ನನ್ನ ಬೆಳವಣಿಗೆಯಿಂದಾನೇ ನಿನ್ನ ಯಶಸ್ಸು ಅಂತ ಹೆಮ್ಮೆ ಪಡ್ತಾ ಇದ್ದೆ. ನಿನ್ನ ಸಾಧನೆಯನ್ನ ಎಲ್ಲರೂ ಕೊಂಡಾಡಿದಾಗ ಅದನ್ನು ನೋಡಿ ಆನಂದ ಪಟ್ಟೆ. ವಿಜಯ್, ನಿನ್ನ ಯಶಸ್ಸಿನಲ್ಲಿ ನಾನು ಭಾಗಿಯಾದ ಮೇಲೆ ಇವತ್ತು ಅವಳು ಮಾಡಿರೋ ಈ ಪಾಪದ ಕೆಲಸದಲ್ಲೂ ನಾನು ಭಾಗಿಯಾಗಿದ್ದೀನಿ ಅಂತ ತಾನೆ ಪಾರ್ಥ. ಅಮ್ಮ, ಈ ಮನೇಲಿ ಏನೇ ಸಮಸ್ಯೆ ಬಂದರೂ ಧೈರ್ಯದಿಂದ ಸಾಲ್ವ್ ಮಾಡ್ತಾ ಇದ್ರಿ. ನಾವೆಲ್ಲ ಇರೋದೇ ನಿಮ್ಮ ಧೈರ್ಯದ ಮೇಲೆ. ಅಂಥದ್ರಲ್ಲಿ ಇದೊಂದು ಸಮಸ್ಯೆಗೆ ನೀವು ಹೀಗೆ ಸೋತು ಕೂತ್ರೆ ಹೇಗಮ್ಮ? ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲ ವಿಜಯ್, ನನ್ನ ಮೇಲಿರೋ ಪ್ರೀತಿಯಿಂದನು ಈ ಮನೆತನದ ಗೌರವನ ಕಾಪಾಡಬೇಕು ಅನ್ನೋ ಜವಾಬ್ದಾರಿಯಿಂದನು ನಾನು ತೋರಿಸಿದ ಹುಡುಗಿನೇ ಮದುವೆಯಾಗಿ ಈ ಮನೆ ಮರ್ಯಾದೆ ಕಾಪಾಡಿದೆ. ಆದರೆ ಅವಳು ಈ ಮನೆತನದ ಮರ್ಯಾದೆನೇ ಹಾಳು ಮಾಡಿಬಿಟ್ಲಲ್ಲಪ್ಪ. ಮನುಷ್ಯನಿಗೆ ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೋಬೋದು, ಹಣ ಕಳ್ಕೊಂಡ್ರೆ ಗಳಿಸ್ಬೋದು, ಆದರೆ ಒಂದು ಸಲ ಮರ್ಯಾದೆ ಕಳ್ಕೊಂಡ್ಬಿಟ್ರೆ
ಮತ್ತೆ ಅದನ್ನ ಕಳಿಸಕ ಆಗಲ್ಲಪ್ಪ. ಅದರಲ್ಲೂ ಎಲ್ಲದಕ್ಕಿಂತ ಮರ್ಯಾದೆನೇ ದೊಡ್ಡದು ಅಂತ ಬದುಕ್ತಾ ಇರೋ ವಂಶದವರು ನಾವು. ಅಂಥದ್ರಲ್ಲಿ ಇಷ್ಟು ದೊಡ್ಡ ಅವಮಾನನ ಸಹಿಸ್ಕೊಂಡು ಹೇಗೆ ಬದುಕೋದು? ಅಮ್ಮ, ನಾನು ನಿಮ್ಮ ಮಗ. ಇಷ್ಟು ವರ್ಷ ನಿಮ್ಮ ಆರೈಕೆ, ಪ್ರೀತಿ, ಜವಾಬ್ದಾರಿಲಿ ಬೆಳೆದವನು. ಅಮ್ಮ, ನಾನು ನಿಮ್ಮ ಮಗ. ಇಷ್ಟು ವರ್ಷ ನಿಮ್ಮ ಆರೈಕೆ, ಪ್ರೀತಿ, ಜವಾಬ್ದಾರಿಲಿ ಬೆಳೆದವನು. ಯಾವುದೇ ಹಂತದಲ್ಲಿ ನಾನು ಎಡವಿದ್ರು, ಬಿದ್ದರು, ಸೋತರು ಅದಕ್ಕೆ ಧೈರ್ಯ ತುಂಬಿ ಮೇಲೇಳೋ ಹಾಗೆ ಮಾಡ್ತಿದ್ರೆ, ಪರಿಸ್ಥಿತಿಗೆ ಎದುರಾಗೋ ಆತ್ಮವಿಶ್ವಾಸನ ತುಂಬುತ್ತಿದ್ರಿ. ವಿಜಯ್, ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಬೆನ್ ತೋರಿಸಿ ಓಡ್ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ರಿ. ನನ್ನ ಮಗ, ನನ್ನ ಆಸೆ, ಕನಸು, ಶಕ್ತಿ ಅಂತ ಹೇಳ್ತಾ ಇದ್ರಿ. ಅದೆಲ್ಲ ನಂಬಿಕೆ, ವಿಶ್ವಾಸ, ಧೈರ್ಯನ ನಾನು ಉಳಿಸ್ಕೋತೀನಿ. ಈ ಮನೇಲಿ ಯಾವುದೇ ಸಮಸ್ಯೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನಾನು ನಿಮ್ಮ ಮಗ ಅಮ್ಮ. ನಿಮ್ಮ ಕಣ್ಣಲ್ಲಿ ಬರ್ತಾ ಇರೋ ಕಣ್ಣೀರು ನನ್ನ ಕಣ್ಣಲ್ಲಿ ರಕ್ತ ಬಂದಂಗೆ. ನಿಮಗೆ ಆಗ್ತಿರೋ ನೋವು ನನಗೆ ನೋವಾದಂಗೆ. ಅದಕ್ಕೆ ನಾನೇ ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕ್ತೇನೆ. ಅದಕ್ಕೋಸ್ಕರ ನನಗೊಂದು ಸ್ವಲ್ಪ ಸ್ವಲ್ಪ ಟೈಮ್ ಕೊಡಿ ಅಮ್ಮ. ಬಿಟ್ಟು ಅಳೋದು ನಿಲ್ಲಿಸಿ. ನೀವು ಈ ಮನೆ ದೊಡ್ಡವರು, ನೀವೇ ಹೀಗೆ ಅಳ್ತಾ ಕೂತ್ರೆ ನಮಗೆಲ್ಲ ಧೈರ್ಯ ಹೇಳೋರು ಯಾರು ಅಜ್ಜಿ? ಇದು ಧೈರ್ಯದ ಪ್ರಶ್ನೆ ಅಲ್ಲ ಬಂಗಾರಿ, ಮಾನ ಅವಮಾನದ ಪ್ರಶ್ನೆ. ಈ ದೇಸಾಯಿ ಮನೆತನ ಅಂದರೆ ಗೌರವ, ಪ್ರತಿಷ್ಠೆಗೆ, ಸಂಸ್ಕಾರಕ್ಕೆ ಹೆಸರು ಹೋದದ್ದು. ಅಂಥದ್ರಲ್ಲೂ ನಮ್ಮನೇಲೆ ಹೀಗಾಗಿದೆ ಅಂತ ಜನರಿಗೆ ಗೊತ್ತಾದರೆ ನಮ್ಮ ಮರ್ಯಾದೆ ಏನಾಗಬೇಕು? ಕಂದ ಏನಾಗಬೇಕು? ನಿಮ್ಗೆ ಹೇಳೋ ಅಷ್ಟು ದೊಡ್ಡವಳು ನಾನಲ್ಲ. ಹಾಗಂತ ನೀವು ಹೀಗಿರೋದನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ. ಅತ್ತೆ, ಮಾವಂದರು ಎಲ್ಲರೂ ಇದ್ದಾರೆ, ಅವರೆಲ್ಲರೂ ಸೇರಿ ಇದನ್ನು ಸರಿ ಮಾಡ್ತಾರೆ. ಖಂಡಿತ ಎಲ್ಲ ಒಳ್ಳೇದಾಗುತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ಆಗಿರೋದು ಪಾಪದ ಕೆಲಸ, ಇದನ್ನು ಯಾರೂ ಸರಿ ಮಾಡೋಕ್ಕಾಗಲ್ಲ. ಬಂಗಾರಿ, ಮರ್ಯಾದೆ ಅನ್ನೋದು ಒಂದು ಕನ್ನಡಿ ಇದ್ದ ಹಾಗೆ, ಅದು ಒಂದು ಸಲ ಒಡೆದು ಹೋದರೆ ಯಾವತ್ತೂ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಕಂದ ಆಗಲ್ಲ. ಅದರಲ್ಲೂ ನಮ್ಮ ಮನೆ ಹುಡುಗಿ ಮದುವೆಗೆ ಮುಂಚೆ ಈ ಸ್ಥಿತಿಗೆ ಬಂದಿದ್ದಾಳೆ ಅಂತಂದ್ರೆ ಸಾವಿರ ಜನ ಸಾವಿರ ಥರ ಮಾತಾಡ್ತಾರೆ.